ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಗುರುವಾರ ಸದಭೇತರರು ಬರೆದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ ಐದು ವಾಕ್ಯಗಳು ಒಂದರಿಂದ ನಾಲ್ಕು ಕ್ರಿಸ್ತ ಯೇಸುವಿನ ಮರಣ ಯಾತನೆಯನ್ನು ಕಣ್ಣಾರೆ ಕಂಡನು ಕಂಡವನು ಮುಂದೆ ಪ್ರತ್ಯಕ್ಷನಾಗುವ ಮಹಿಮೆಯಲ್ಲಿ ಭಾಗಿಯಾಗಲಿರುವವನು ಸಭಾ ಪ್ರಮುಖನೂ ಆದ ನಾನು ನಿಮ್ಮಲ್ಲಿ ಪ್ರಮುಖವಾದ ಇತರರನ್ನು ಪ್ರಮುಖರಾದ ಇತರರನ್ನು ಪ್ರೋತ್ಸಾಹಿಸಿ ವಿನ ವಿನಂತಿಸುವುದೇನೆಂದರೆ ದೇವರು ನಿಮಗೆ ವಹಿಸಿಕೊಟ್ಟ ಮಂದೆಯನ್ನು ಕಾಯಿರಿ ಕಡ್ಡಾಯದಿಂದಲ್ಲ ದೇವರ ಚಿತ್ತ ಅನುಸಾರ ಅಕ್ಕರೆಯಿಂದ ಕಾಯಿರಿ ದ್ರವ್ಯದ ದುರಾಶೆಯಿಂದಲ್ಲ ಸೇವಾ ಆಸಕ್ತಿಯಿಂದ ಕಾಯಿರಿ ನಿಮ್ಮ ಪಾಲನೆಗೆ ಒಳಗಾಗಿರುವವರ ಮೇಲೆ ದರ್ಪದಿಂದ ದೊರೆತನ ಮಾಡದೆ ದೇವರ ಮಂದಿಗೆ ಆದರ್ಶ ಮಾದರಿಗಳಾಗಿರುವಿರಿ ಆಗ ಮಾತ್ರ ಪ್ರಧಾನ ಗುರಿಗಾಯಿ ಪ್ರತ್ಯಕ್ಷನಾಗುವ ಗುವಾ ಪ್ರತ್ಯಕ್ಷನಾಗುವಾಗ ಮಲಿನವಾಗದ ಮಹಿಮಾ ಜಯಮಾಲೆಯನ್ನು ಪಡೆಯುವಿರಿ ಪ್ರಭುವಿನ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಇವತ್ತಿನ ಮೊದಲನೆಯ ವಾಚನ ನಾವು ಕೇಳಿದೆವು ಸದಾಭಯತ್ರರು ಬರೆದ ಪತ್ರದಿಂದ ಆರಿಸಲಾಗಿದೆ ಸದಾಬೇತ್ರಾರು ಯೇಸು ಕ್ರಿಸ್ತನ ಹಿಂಬಾಲಕರಾಗಿ ಅವರೊಡನೆ ಜೀವಿಸಿ ಅವರ ಯಾತನೆ ಮರಣ ಮತ್ತು ಪುನರುತ್ಥಾನವನ್ನು ಕಣ್ಣಾರೆ ಕಂಡ ತನ್ನ ಸಮುದಾಯಕ್ಕೆ ಈ ಒಂದು ಕೆಲವು ಸೂಚನೆಗಳನ್ನು ಮತ್ತು ವಿನಂತಿಯನ್ನು ಮಾಡುತ್ತಾರೆ ಈ ವಿನಂತಿಯಲ್ಲಿ ಅವರು ಮಾಡುವ ವಿನಂತಿ ಏನಂದರೆ ಕ್ರೈಸ್ತ ನಾಯಕತ್ವ ಹೇಗಿರಬೇಕು ಕ್ರೈಸ್ತ ಮುಂದಾಳುವತ್ವ ಎಂದ್ರೇನು ಸೇವಾ ನಾಯಕತ್ವ ಎಂದ್ರೇನು ಇದರ ಬಗ್ಗೆ ಅವರು ಮಾತನಾಡುತ್ತಾರೆ ಬೇತ್ರರು ಹೇಳುತ್ತಾರೆ ದೇವರು ನಿಮಗೆ ವಹಿಸಿಕೊಟ್ಟ ಮಂದೆಯನ್ನು ಕಾಯಿರಿ ಮಂದೆ ನಾವೆಲ್ಲರೂ ಕುರಿಗಾಹಿಗಳಾಗಿದ್ದೇವೆ ಕೇವಲ ಗುರುಗಳು ಧಾರ್ಮಿಕರು ಮಾತ್ರ ಕುರಿಗಾಹಿಗಳು ಮಾತ್ರವಲ್ಲ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಅಂತ ಇದೆ ಕುಟುಂಬದಲ್ಲಿ ಹಿರಿಯರಿದ್ದಾರೆ ಒಂದು ಗಂಡ ಹೆಂಡತಿಗೆ ಕುಟುಂಬದ ಜವಾಬ್ದಾರಿ ಉಂಟು ಮಕ್ಕಳನ್ನು ಪಾಲು ಪಾ ಅವರನ್ನು ಸಲಹುವುದು ನೋಡಿಕೊಳ್ಳುವುದು ವಿಶ್ವಾಸದಲ್ಲಿ ಶೈಕ್ಷಣಿಕವಾಗಿ ಅವರನ್ನು ಬೆಳೆಸುವುದು ಇದೆಲ್ಲ ಒಂದು ಅಧ್ಯಾಪಿಕೆಗೆ ತನ್ನದೇ ಆದ ಒಂದು ಜವಾಬ್ದಾರಿ ಇದೆ ಒಬ್ಬ ಯುವಕ ಯುವತಿಗೆ ತನ್ನದೇ ಆದ ಜವಾಬ್ದಾರಿ ಇದೆ ಪ್ರತಿಯೊಬ್ಬರಿಗೂ ತನ್ನದೇ ಆದ ಮಂದೆ ಇದೆ ಅದನ್ನು ಆ ಜವಾಬ್ದಾರಿಯನ್ನು ನಾವು ಮಾಡಬೇಕೆಂಬುದಾಗಿ ಮೊದಲನೆಯ ಸೂಚನೆ ಕಡ್ಡಾಯದಿಂದಲ್ಲ ದೇವರ ಚಿತ್ತನುಸಾರ ಮತ್ತು ಅಕ್ಕರೆಯಿಂದ ಕಾಯಿರಿ ಕಡ್ಡಾಯ ಯಾರಿಗೋ ಕಣ್ಣಿಗೆ ಮಣ್ಣು ಹಾಕ್ಲಿಕ್ಕೆ ಅಥವಾ ಕರ್ತವ್ಯಕ್ಕಾಗಿ ಮಾಡುವುದಕ್ಕಾಗಿ ಮಾಡುವುದಕ್ಕಿಂತ ಅದರಲ್ಲಿ ಅರ್ಥ ಇಲ್ಲ ನಮ್ಮ ಕುಟುಂಬ ಜೀವನವನ್ನು ಕೂಡ ಒಬ್ಬ ಗಂಡನಾಗಿ ಹೆಂಡತಿಯಾಗಿ ಮಕ್ಕಳಾಗಿ ಏನೋ ಜೀವಿಸೋದಕ್ಕೆ ಜೀವಿಸುವುದರಲ್ಲಿ ಅರ್ಥ ಇಲ್ಲ ಪ್ರೀತಿಯಿಂದ ಅಕ್ಕರೆಯಿಂದ ದೇವರ ಚಿತ್ತ ಅನುಸಾರವಾಗಿ ಮಾಡಿದಾಗ ಅದರಲ್ಲಿ ಸಿಕ್ಕುವ ಸಂತೋಷ ಅಪಾರ ಕೇವಲ ಕಾಟಾಚಾರಕ್ಕಾಗಿ ಯಾವ ಕೆಲಸ ಮಾಡಿದರೂ ಅದರಲ್ಲಿ ತೃಪ್ತಿ ಇಲ್ಲ ನಮಗೂ ಇಲ್ಲ ಇತರರಿಗೂ ಇಲ್ಲ ಆದರೆ ಪ್ರೀತಿಯಿಂದ ಮಾಡಿದಾಗ ಅದರಲ್ಲಿ ಒಂದು ರೀತಿಯ ತೃಪ್ತಿ ಸಂತೋಷ ಇರ್ತದೆ ಒಬ್ಬ ರೈತ ಬೀಜ ಬಿತ್ತನೆ ಮಾಡಿದಾಗ ಆ ಬೀಜ ಮೊಳಕೆ ಒಡೆದು ಫಸಲು ಕೊಟ್ಟಾಗ ಆತನಿಗೆ ಆಗುವ ತೃಪ್ತಿ ಯಾರಿಂದ ಕೊಡಲಾಗದ ತೃಪ್ತಿ ಅಂದರೆ ತನ್ನ ಶ್ರಮಕ್ಕೆ ಫಲ ಸಿಕ್ಕಿದಾಗ ಅದರಲ್ಲಿ ಒಂದು ಸಾರ್ಥಕತೆ ನಮಗೆ ಅನುಭವ ಆಗ್ತದೆ ಹಾಗೆ ಯಾವುದೇ ಕೆಲಸ ನಿಷ್ಠೆಯಿಂದ ಪ್ರಾಮಾಣಿಕೆಯಿಂದ ಪ್ರೀತಿಯಿಂದ ಅಕ್ಕರೆಯಿಂದ ಮಾಡಿದಾಗ ಅದರಲ್ಲಿ ಸಿಕ್ಕುವ ತೃಪ್ತಿಯೇ ಬೇರೆ ಎರಡನ್ನಾಗಿ ಪೇತ್ರರು ನಮಗೆ ಹೇಳುವುದು ದ್ರವ್ಯದ ದುರಾಸೆಯಿಂದಲ್ಲ ಸೇವಾ ಆಸಕ್ತಿಯಿಂದ ನಿಮ್ಮ ಮಂದೆಯನ್ನು ಕಾಯಿರಿ ದುಡ್ಡಿಗೆ ಸ್ವಾರ್ಥಕ್ಕೆ ಕೆಲಸ ಮಾಡಿದಾಗ ತೃಪ್ತಿ ಸಿಗ್ಬೋದು ಆದರೆ ಸೇವೆಗಾಗಿ ಇತರರ ಪ್ರೀತಿಗಾಗಿ ಮಾಡಿದಾಗ ಅದರಲ್ಲಿ ಸಿಗುವ ಪರಮಾನಂದ ಬೇರೆ ಸೇವೆಯಲ್ಲಿ ಏನೋ ಒಬ್ಬ ವ್ಯಕ್ತಿಗೆ ನಾವು ಸೇವೆಯನ್ನು ಮಾಡಿದಾಗ ಅದರಲ್ಲಿ ಸಿಕ್ಕುವ ತೃಪ್ತಿ ಬೇರೆ ಅದಕ್ಕಾಗಿ ನಮ್ಮ ಕುಟುಂಬದಲ್ಲಿಯೂ ಕೂಡ ನಾವು ಕೆಲವೊಮ್ಮೆ ಸ್ವಾರ್ಥಿಗಳಾಗಬಹುದು ನನಗಾಗಿ ನಾನು ಜೀವಿಸಬಹುದು ಅನೇಕ ಬಾರಿ ಕುಟುಂಬದಲ್ಲಿ ಹೀಗೆ ಆಗ್ತದೆ ಗಂಡ ತನಗಾಗಿ ಜೀವಿಸ್ತಾನೆ ಹೆಂಡತಿ ತನಗಾಗಿ ಜೀವಿಸ್ತಾಳೆ ಇದರಲ್ಲಿ ನಿಜವಾದ ಪ್ರೀತಿ ಇಲ್ಲ ಸ್ವಾರ್ಥ ಮಾತ್ರ ಅಪೇಕ್ಷೆ ಮಾತ್ರ ಪಡೆಯುತ್ತೇವೆ ಕೊಡುವುದಿಲ್ಲ ನಿಜವಾದ ಪ್ರೀತಿ ತನ್ನನ್ನೇ ತಾನು ತ್ಯಾಗ ಮಾಡುವುದು ಇತರರಿಗಾಗಿ ಅದಕ್ಕಾಗಿ ಸೇವಾ ಮನೋಭಾವ ಬಹಳ ಮುಖ್ಯ ಒಂದು ಸಮುದಾಯದಲ್ಲಿ ಒಂದು ಸಮಾಜದಲ್ಲಿ ಒಂದು ಕುಟುಂಬದಲ್ಲಿ ಇಲ್ಲದಿದ್ದರೆ ನಮಗೆ ಯಾವ ಸಮಾಜ ಕುಟುಂಬ ಕಟ್ಟಲಿಕ್ಕೆ ಆಗುವುದಿಲ್ಲ ದುರಾಸೆಯಿಂದ ನಾವು ಎಲ್ಲವನ್ನು ಸ್ವಾರ್ಥಕ್ಕಾಗಿ ಬಳಸಿದರೆ ನಿಮ್ಮ ಪಾಲನೆಗೆ ಒಳಗಾಗಿರುವವರ ಮೇಲೆ ದರ್ಪದಿಂದ ದೊರೆತನ ಮಾಡದೆ ದೇವರ ಮಂದೆ ಆದರ್ಶ ಮಾದರಿಗಳಾಗಿರಿ ನಿಮಗೆ ಕೊಟ್ಟ ಮಂದಿಗೆ ದರ್ಪದಿಂದ ದೊರೆತನ ಮಾಡಬೇಡಿ ನಾಯಕತ್ವ ಅಂದರೆ ಒಂದು ಇಂಗ್ಲೀಷಲ್ಲಿ ಗಾದೆ ಉಂಟು ಲೀಡರ್ಶಿಪ್ ಈಸ್ ನಾಟ್ ಪೊಸಿಷನ್ ಬಟ್ ಆ್ಯಕ್ಷನ್ ಅಂತ ನಾಯಕತ್ವ ಅಂದರೆ ದೊರೆತನ ಅಲ್ಲ ಒಂದು ಸ್ಥಾನವಲ್ಲ ಬದಲಾಗಿ ಸೃಜನಾತ್ಮಕವಾಗಿ ದುಡಿಯುವುದನ್ನು ಅಂತ ಅರ್ಥ ನಾವು ದುಡಿದ್ರೆ ಮಾತ್ರ ನಿಜವಾದ ಆ ಒಂದು ನಾಯಕತ್ವಕ್ಕೆ ಒಂದು ಬೆಲೆ ಸಿಗ್ತದೆ ಇಲ್ಲದಿದ್ರೆ ಆ ನಾಯಕತ್ವಕ್ಕೆ ಬೆಲೆನೇ ಇರುವುದಿಲ್ಲ ನಾಯಕತ್ವ ಅಂದರೆ ಆದರ್ಶನಾಗಿ ಇತರರಿಗೆ ಆಗೋದು ಯಾರ ಇತರರಿಂದ ಸೇವೆಯನ್ನು ಮಾಡಿಸಿಕೊಳ್ಳುವುದು ಮಾತ್ರ ಅಲ್ಲ ಇತರರಿಗೆ ತಾನೇ ಒಂದು ಪ್ರೇರಣೆಯಾಗೋದು ಆತನ ಜೀವನ ನಾಲ್ಕು ಜನರಿಗೆ ಪ್ರೇರಣೆ ಆಗಬೇಕು ಆಗ ತಾನಾಗಿಯೇ ಒಂದು ಸ್ಫೂರ್ತಿ ಇತರರಲ್ಲಿ ಹುಟ್ಟುತ್ತದೆ ಕೇವಲ ಇತರರ ಮೇಲೆ ದರ್ಪ ಧೋರಣೆಗಳನ್ನು ಅಥವಾ ದೊರೆತನವನ್ನು ಮಾಡಿದಾಗ ನಿಜವಾದ ಅದನ್ನು ನಾಯಕತ್ವ ಅಂತ ಹೇಳಲು ಸಾಧ್ಯವಿಲ್ಲ ಹೀಗೆ ನಿಜವಾದ ಸೇವಾ ಮನೋಭಾವದ ನಾಯಕತ್ವವನ್ನು ನಮ್ಮ ಕುಟುಂಬದಲ್ಲಿ ನಮ್ಮ ಸಮಾಜದಲ್ಲಿ ಕಟ್ಟಲು ಪೇತ್ರರು ಇವತ್ತಿನ ಪ್ರಥಮ ಪತ್ ನಮ್ಮ ಪ್ರಥಮ ದೇವರ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸುತ್ತಾರೆ ಪ್ರೀತಿಯ ಸಹೋದರ ಸಹೋದರಿ ನಾವು ಈ ತಪಸ್ಸು ಕಾಲದಲ್ಲಿ ಇರುವಾಗ ವಿಶೇಷವಾಗಿ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳೋಣ ನಮ್ಮ ಕುಟುಂಬದಲ್ಲಿ ನಮ್ಮ ಸಮಾಜದಲ್ಲಿ ನಾವು ಮಾಡುವ ಕೆಲಸದ ಪ್ರದೇಶದಲ್ಲಿ ಸೇವಾ ಮನೋಭಾವವನ್ನು ಬೆಳೆಸಿ ಕೇವಲ ಅನೇಕ ಬಾರಿ ನಮ್ಮ ಹಿತಾಸಕ್ತಿಗಾಗಿ ನಾವು ಎಷ್ಟೋ ಕೆಲಸವನ್ನು ಮಾಡಿದ್ದೇವೆ ಆದರೆ ಈ ತಪಸ್ಸು ಕಾಲ ಈ ಸ್ವಲ್ಪ ಸೇವಾ ಮನೋಭಾವದಿಂದ ಏನಾದರೂ ಮಾಡಲು ನಾವು ಪ್ರಯತ್ನಿಸೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಆಗಿದೆ ಧ್ಯಾನವನ್ನು ನಿಮ್ಮ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ ಡಿ ಕಾಸ್ಟ ವಂದನೆಗಳು ಪವಿತ್ರ ಬಾಲ ಏಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನು ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಚಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಅರ್ಪಣೆ ಪ್ರಿಯ ಬಾಲ ಏಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್